ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ವಿರಾಟ್ ಕೊಹ್ಲಿ ಮತ್ತು ತಂಡ ರಿಸರ್ವ್ ಡೇಯಲ್ಲಿ ಗೆಲ್ಲಬೇಕಾಗಿತ್ತು, ಇವಾಗ ಗೆಲ್ಲೋ ಕನಸು ಭಗ್ನವಾಗಿದೆ. ಇಂಡಿಯಾ ಸೋಲೋ ಸಿಚುವೇಶನ್ ಇದೆ. 6ನೇ ದಿವಸ ಏನಾಯಿತು ಗುರು? ಒಂದು ಸೆಷನ್ ಕಂಪ್ಲೀಟ್ ಆಗಿದೆ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇಂಡಿಯಾ ಫೇವ್ರೇಟ್ಸು WTC ಫೈನಲ್ಗೆ ಹೋಗೋಕ್ಕಿಂತ ಮುಂಚೆ, ಆದರೆ ಇವಾಗ ಸಿಚುವೇಶನ್ ರಿಸರ್ವ್ ಡೇಯಲ್ಲಿ ತುಂಬ ಕಳಪೆ ಆಗಿದೆ. ಇಂಡಿಯಾ ಬ್ಯಾಟ್ಸ್ಮನ್ಗಳ ಆಟ ಅಂತೂ ವರ್ಸ್ಟು, ನನಗೆ ಹೇಳೋಕ್ಕಾಗಲ್ಲ ಗುರು. ಆ ರೀತಿ ಬೇಜಾರಾಯಿತು. ಯಾವುದೇ ಆಟಗಾರ, ಯಾವುದೇ ಇಂಡಿಯಾ ತಂಡದ ಬ್ಯಾಟ್ಸ್ಮನ್ಗಳು, ಟಾಪ್ ಬ್ಯಾಟ್ಸ್ಮನ್ಗಳು ಕೇವಲ 150 ಕೂಡ ಹೊಡೆಯೋಕ್ಕೆ ಆಗಿಲ್ಲ. ಆ ರೀತಿ ಕಳಪೆ ಪ್ರದರ್ಶನ ಇದೆ. ಫಸ್ಟ್ ಇನ್ನಿಂಗ್ಸಲ್ಲೂ ಕೂಡ ಯಾವ ಪ್ಲೇಯರು ಕೂಡ 50 ರನ್ಸ್ನ ಸ್ಕೋರ್ ಮಾಡಿಲ್ಲ. ಸೆಕೆಂಡ್ ಇನ್ನಿಂಗ್ಸಲ್ಲಿ ಇನ್ನೂ ಇಂಡಿಯಾ ಪ್ಲೇಯರ್ಸ್ ಆಡ್ತಾ ಇದ್ದಾರೆ, ಆದರೆ ಟಾಪ್ ಪ್ಲೇಯರ್ಸ್ ಯಾರೆಲ್ಲ ಇದ್ರೋ ಅವರ ಕಳಪೆ ಪ್ರದರ್ಶನ ಇಂಡಿಯಾ ಸೋಲಿಗೆ ಅಥವಾ ಡ್ರಾಗೆ ಕಾರಣವಾಗುತ್ತದೆ. ಗೆಲ್ಲೋ ಚಾನ್ಸಸ್ ತುಂಬ ಕಡಿಮೆ. ಇವಾಗ ಎಷ್ಟು ಚಾನ್ಸಸ್ ಅಪ್ಪ ಗೆಲ್ಲೋಕ್ಕೆ? ಇವಾಗ ಪ್ರೆಸೆಂಟ್ಲಿ ನೋಡಿದ್ರೆ ಲಂಚ್ ಇವಾಗ ಫಸ್ಟ್ ಸೆಷನ್ ಕಂಪ್ಲೀಟ್ ಆಗಿದೆ, 30 ಓವರ್ ಕಂಪ್ಲೀಟ್ ಆಗಿದೆ. 5 ವಿಕೆಟ್ನ ಕಳ್ಕೊಂಡಿದ್ದಾರೆ ಇಂಡಿಯಾ. ಈ ಸೆಷನಲ್ಲಿ ಕೊಂಡಿರೋದು 3 ಪ್ರಮುಖ ವಿಕೆಟು. ರೋಹಿತ್ ಶರ್ಮಾ 30 ರನ್ನ ಹೊಡೆದ್ರು, ನಿನ್ನೆ ಶುಬ್ಮನ್ ಗಿಲ್ 8 ರನ್ನ ಹೊಡೆದ್ರು. ಇವತ್ತು ಒಳ್ಳೆ ಆಟ ಆಡಬೇಕಾಗಿತ್ತು. ಪುಜಾರ 15 ರನ್ನು, ವಿರಾಟ್ ಕೊಹ್ಲಿ 13 ರನ್ನು, ಅಜಿಂಕ್ಯ ರಾಣೆ 15 ರನ್ನು. ಏನು ಗುರು ಇದು? 13, 15, 13, 38 ಇದು ಆಡೋದು WTC ಫೈನಲ್ಸು. ಇದ್ರ ಬದಲು ಬೇರೆ ಪ್ಲೇಯರ್ ಇದ್ದರೆ ಒಳ್ಳೆ ಆಟ ಆಡ್ಬೋದಾಗಿತ್ತು. ಆದರೆ ಬ್ಯಾಡ್ ಡೇ ಅಂತ ಅನ್ಬೋದು ಇಂಡಿಯಾಗೆ. ಆದರೆ ಇನ್ನೂ ಚಾನ್ಸ್ ಇದೆ. ಇಂಡಿಯಾ ಒಳ್ಳೆ ಪೊಸಿಷನಲ್ಲೇ ಇದ್ದಾರೆ, ಇನ್ನೂ ಡ್ರಾ ಮಾಡ್ಕೊಳಕ್ಕೆ ಚಾನ್ಸಸ್ ಇದೆ. ಅಕಸ್ಮಾತ್ ಇನ್ನೊಂದು 2 ವಿಕೆಟ್ ಹೋಯಿತು, ಇಂಡಿಯಾ ಸೋಲು ಖಚಿತ ಗುರು. 5 ಪ್ರಮುಖ ವಿಕೆಟ್ನ ಕಳ್ಕೊಂಡಿದ್ದಾರೆ. ಆದರೂ ಇಬ್ಬರು ಪ್ರಮುಖ ಬ್ಯಾಟ್ಸ್ಮನ್ ಆಡ್ತಿದ್ದಾರೆ. ಇಬ್ಬರು ಲೆಫ್ಟ್ ಹ್ಯಾಂಡರ್ಸು ಕ್ರೀಸಲ್ಲಿ ಇದ್ದಾರೆ. ಆದಷ್ಟು ಸೂಪವಾಗಿ ಆಡಬೇಕು. ಇನ್ನು ಇವತ್ತಿನ ಡೇಯಲ್ಲಿ ಎಷ್ಟು ಓವರ್ಸ್ ಬಾಕಿ ಇದೆಯಪ್ಪ ಅಂದರೆ, ಫೈನಲ್ ಡೇ ಇವತ್ತು ಇಂಡಿಯಾ 98 ರನ್ಸಲ್ಲಿ ಲೀಡ್ ಇದ್ದಾರೆ. ನೋಡ್ಬೋದು ಸ್ಕೋರ್ ಕಾರ್ಡ್ ನೋಡಿಸ್ತಾ ಇದ್ದೀನಿ ನಿಮಗೆ. ಓವರ್ಸು 73 ಓವರ್ಸ್ ಲೆಫ್ಟ್ ಇದೆ ಗುರು. ಇಂಡಿಯಾ ಮಿನಿಮಮ್ ಅಂದರು ಇದರಲ್ಲಿ 40 ಓವರ್ ಆಡಲೇಬೇಕು, ಡ್ರಾ ಆಗಲೇಬೇಕಂದ್ರೆ. ಅಕಸ್ಮಾತ್ ಒಂದು 20-30 ಓವರ್ಸ್ ಆಡಿದ್ರೆ ಇನ್ನೊಂದು 200 ರನ್ 150 ರನ್ ಹೊಡಿಲೇಬೇಕು ಗೆಲ್ಲಬೇಕಂದ್ರೆ. ರಿಷಬ್ ಪಂಟ್ 28 ರನ್ಸ್ ಹೊಡೆದು ಆಡ್ತಾ ಇದ್ದಾರೆ, ರವೀಂದ್ರ ಜಡೇಜಾ 12 ರನ್ಸ್ ಹೊಡೆದಿದ್ದಾರೆ. ರಿಷಬ್ ಪಂಟ್ ಒಳ್ಳೆ ಆಟ ಆಡ್ತಾ ಇದ್ದಾರೆ ಅಂತ ಅನ್ಬೋದು. ಪ್ರೆಸೆಂಟ್ಲಿ ಇಂಡಿಯಾ ಸಿಚುವೇಶನು ಬ್ಯಾಡು. ನಮ್ಮ ಟಾಪ್ ಪ್ಲೇಯರ್ಸ್ ಯಾರ್ಯಾರಿದ್ರು, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಅಜಿಂಕ್ಯ ರಾಣೆ ಕಳಪೆ ಪ್ರದರ್ಶನ ಕೊಟ್ಟಿದ್ದಾರೆ WTC ಫೈನಲ್ಸಲ್ಲಿ. ಒಬ್ಬ ಪ್ಲೇಯರು ಕೂಡ ಅರ್ಧಶತಕ ಹೊಡೆಯೋಕ್ಕಾಗಿಲ್ಲ. ನೀವಿನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಬೇಗ ಜಾಯ್ನ್ ಆಗಿ. ಅಲ್ಲೂ ಕೂಡ ನಿಮಗೆ ಲೇಟೆಸ್ಟ್ ಫಾಸ್ಟೆಸ್ಟ್ ಇನ್ಫಾರ್ಮೇಷನ್ನ ಕೊಡ್ತಾ ಬರ್ತೀನಿ. ಸೂಪರ್ ಬಲ್ವಾ ನಾವು ಲಿಂಕ್ ಹಾಕಿರ್ತೀನಿ, ಜಾಯ್ನ್ ಆಗ್ತಾ ಬನ್ನಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಗೆಳೆಯರೆ ಫ್ರೀ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡ್ತಾ ನಾವು ಮಾಡೋ ಪ್ರತಿಯೊಂದು ವಿಡಿಯೋಗೂ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ.